नमस्कार वीक्षकरे एंपी न्यूज के स्वागत अरसिकेरे तालूकिन बेळकूर ग्रामदल्ली कृषि पत्तिन सहकारी संघद चुनावणा प्रचारद सभे नडेसी मातनाडिद संतोष ग्रामीण भागद मुग्ध जनर भावनेगळ राजकारणद हेसरिनल्लि आटवाडुत्तिरुव शासकरिगे बुद्धि कलिसबेकिदे ग्रामीण भागदल्लि जनरु एच्चेत्तुकोंडु शासकरन्नु प्रश्ने माडुव मनोभाव बेळेसिकोंडिद्दारे शासकरु जल्लि सिमेंट मरळिन चीटि कोडुत्ता गुत्तिगेदारर एजेंटरागि केलस माडुत्तिद्दारे नगरद ಒಳಚರಂಡಿ ಕಾಮಗಾರಿಗೆ 2011 2012 ರಲ್ಲಿ 64 ಕೋಟಿ ಹಣ ಬಿಡುಗಡೆಯಾದರೂ ಕೆಲಸ ಮುಗಿಸದೆ ಶಾಸಕರ ಹಿಂಬಾಲಕರ ಕಪಿಮುಷ್ಟಿಯಲ್ಲಿರುವ ನಗರಸಭೆ ಅಭಿವೃದ್ಧಿ ಶೂನ್ಯ ನಗರವನ್ನು ರೋಗರುಜಿನಿಗಳ ಕೇಂದ್ರವನ್ನಾಗಿ ಮಾಡಿದ್ದಾರೆ ಗ್ರಾಮಗಳಲ್ಲಿ ಅಭಿವೃದ್ಧಿ ಕೂಡ ಏನು ಇಲ್ಲ ರಸ್ತೆಗಳ ಮೇಲೆ ಚರಂಡಿ ಹರಿಯುವುದೇ ಅಭಿವೃದ್ಧಿನ ಎಂದು ಪ್ರಶ್ನಿಸಿದ ಜನರು ತಾಕತ್ತಿದ್ದರೆ ಶಕ್ತಿ ಇದ್ದರೆ ಅಂತ ನನ್ನ ಮೇಲೆ ಪದಪ್ರಯೋಗ ಮಾಡುತ್ತೀರಿ ಮುಖ್ಯಮಂತ್ರಿಗಳನ್ನು ಎಳೆದು ಮಾತನಾಡುತ್ತೀರಿ ಇದನ್ನೆಲ್ಲ ಇನ್ನೂ ಹೆಚ್ಚು ದಿನ ನಡೆಯುವುದಿಲ್ಲ ಎಂದರು ಕಾರ್ಯಕ್ರಮದಲ್ಲಿ 50ಕ್ಕೂ ಹೆಚ್ಚು ಜನ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷದಿಂದ ತೊರೆದು ಬಿಜೆಪಿಗೆ ಬರಮಾಡಿಕೊಂಡರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ಲೋಕೇಶ್ ಮಾಜಿ ಅಧ್ಯಕ್ಷ ಕಾಟಿಕೇರಿ ಪ್ರಸನ್ನ ಕುಮಾರ್ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಎನ್ಡಿ ಪ್ರಸಾದ್ ಗಿರೀಶ್ ಮತ್ತಿತ ಮುಖಂಡರು ಉಪಸ್ಥಿತರಿದ್ದರು ಇವ ನಮ್ಮವ ಇವ ನಮ್ಮವನೆಂದೆಣಿಸಯ್ಯ ಅಂತ ಹೇಳಿ ಏನು ಬಸವಣ್ಣ ಅವರು 12ನೇ ಶತಮಾನದಲ್ಲಿ ಒಂದು ಹಾದಿಯನ್ನ ಕೊಟ್ಟರು ಆ ಹಾದಿಯಲ್ಲಿ ನಡಿಬೇಕು ಅಂತಕ್ಕಂಥ ಭಾವನೆ ನಮ್ಮದು ಅವತ್ತಿನ ದಿನಗಳಲ್ಲಿ ಮಾದರ ಚೆನ್ನಯ್ಯ ಒಕ್ಕಲಿಗರ ಮುದ್ದಣ್ಣ ಮಡಿವಾಳ ಮಾಚಿದೇವ ಹಡಪದ ಅಪ್ಪಣ್ಣ ಹೀಗೆ ಎಲ್ಲ ಸಮಾಜದ ಬಂಧುಗಳನ್ನು ಸೇರಿಸ್ಕೊಂಡು ಅಣ್ಣ ಬಸವಣ್ಣ ಅವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದ್ರು ಆ ಮುಖಾಂತರ ನಮ್ಮೆಲ್ಲರಿಗೂ ದಾರಿದೀಪವಾದರು ಇವತ್ತು ಅರಸೀಕೆರೆ ಕ್ಷೇತ್ರದಲ್ಲಿ ವಿಶೇಷವಾಗಿ ಬೆಳಗುಂಬ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನಾಗ್ತಾ ಇದೆ ಅಂತ ತಾವೆಲ್ಲರೂ ಗಮನಿಸಬೇಕು ಯಾವ ಡಂಬಾಚಾರದ ರಾಜಕಾರಣ ಯಾರು ಕೃಷಿ ಪತ್ತಿನ ಸಹಕಾರ ಸಂಘ ಆಗಬಾರದು ಅಂತ ತಡೆದು ನಿಲ್ಲಿಸಿದ್ರೋ ಆ ಶಕ್ತಿ ಇವತ್ತು ಕೃಷಿ ಪತ್ತಿನ ಸಹಕಾರ ಸಂಘದ ಮೇಲೆ ನಿಯಂತ್ರಣವನ್ನು ಪಡೀಲಿಕ್ಕೆ ಪ್ರಯತ್ನ ನಡೆಸ್ತಾ ಇದೆ ಇದಕ್ಕೆ ತಾವ್ಯಾರು ಅವಕಾಶ ಮಾಡಿಕೊಳ್ಳಬಾರದು ಈ ಮುಖಾಂತರ ಶಾಸಕರಿಗೆ ನೇರವಾದಂತ ರೀತಿಯಲ್ಲಿ ಉತ್ತರವನ್ನು ನೀವೆಲ್ಲರೂ ಕೊಡಬೇಕು ಅಂತ ನಾನು ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಇದು ಇಲ್ಲಿಗೆ ಕೊನೆಯಾಗಬೇಕು ಅಭಿವೃದ್ಧಿ ಪರ್ವಂತ ರಾಜಕಾರಣದ ಪರ್ವ ಅರಸೀಕೆರೆಯಲ್ಲಿ ಪ್ರಾರಂಭ ಆಗಬೇಕೇ ಹೊರತು ಹೆದರಿಸುವಂಥದ್ದು ಬೆದರಿಕೆ ಹಾಕುವಂಥದ್ದು ಆಮಿಷಗಳನ್ನ ಒಡ್ಡುವಂಥದ್ದನ್ನು ದಯಮಾಡಿ ಮಾಡಿಕೊಡೋದು ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಶಾಸಕರನ್ನ ಕೇಳ್ಕೊಳ್ತಾ ಇದ್ದೀನಿ ನಾನು ಈಗ ತಾನೇ ಬೆಳಗುಂಬ ಕಾಲೋನಿಗೆ ಹೋಗಿ ಬಂದೆ ಅಲ್ಲಿ ನಮ್ಮ ದಲಿತ ಸಮಾಜದ ಬಂಧುಗಳು ಸಿಕ್ಕಿದ್ರು ಅಲ್ಲೊಂದು ತಾಯಿ ನನ್ನ ಹತ್ರ ಹೇಳ್ಕೊಂಡ್ರು ನಮ್ಮನ್ನು ಸೊಸೈಟಿಗೆ ಶೇರ್ ಹಾಕಿ ಅಂತೇಳಿ ಕೇಳಿದ್ರು ನಾವು ಶೇರ್ ಹಾಕೋದಕ್ಕೆ ಹೋದ್ವಿ ಆ ಶೇರ್ ಹಾಕುವಂಥ ಸಂದರ್ಭದಲ್ಲಿ ಸ್ವಲ್ಪ ದಿನ ಬಿಟ್ಟು ಹೇಳ್ತಾರೆ ಇಲ್ಲ ನಿಮ್ಮನ್ನು ತಗೊಳಕ್ಕೆ ಬರಲ್ಲ ಅಂತೇಳಿ ನಮ್ಮದನ್ನು ರಿಜೆಕ್ಟ್ ಮಾಡಿದ್ರು ಅಂತೇಳಿ ತಿಳಿಸಿದ್ರು ಅವರು ಆ ತಾಯಿಗೆ ಅರ್ಥ ಆಗಿದೆ ಯಾಕೆ ರಿಜೆಕ್ಟ್ ಮಾಡಿಸಿದ್ರು ಅಂತಂದರೆ ಇವರು ಶಾಸಕರ ಮಾತನ್ನು ಧಿಕ್ಕರಿಸ್ಬೋದು ಶಾಸಕರು ಹೇಳ್ದಂಗೆ ಕೇಳ್ಕೊಳ್ಳಲ್ಲ ಶಾಸಕರು ಕೈಗೊಂಬೆ ಆಗಲ್ಲ ಅನ್ನೋ ಕಾರಣಕ್ಕೆ ಧಿಕ್ಕರಿಸುವಂತೆ ಧಿಕ್ಕರಿಸ್ತಾರೆ ನನ್ನ ಮಾತು ಮುಂದೆ ಕೇಳಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಲ್ಲೊಂದು 30 ಮನೆಗಳನ್ನ ಆ ಸೊಸೈಟಿಗೆ ಸೇರಿದಂತೆ ನೋಡ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಸೇರಿಸೋದಕ್ಕೆ ಎಲ್ಲ ಥರದ ಕ್ರಮಗಳನ್ನ ನಮ್ಮ ಪಕ್ಷದ ನಾಯಕರುಗಳಿಗಾಗಲೇ ಹೇಳಿದ್ದಾರೆ ಚಂದ್ರಣ್ಣ ಇದ್ದಾರೆ ಅಲ್ಲಿ ಮಧು ಅವರಿದ್ದಾರೆ ಇವರೆಲ್ಲರೂ ಸೇರಿ ಅದನ್ನು ಸೇರಿಸ್ತೀವಿ ಅಂತ ಹೇಳುವಂಥ ಮಾತನ್ನು ಹೇಳಿದರು ಏನಾಗಿದೆ ಅಂತಂದರೆ ನೀವುಗಳು ದಯವಿಟ್ಟು ಅವಲೋಕನ ಮಾಡಿಕೊಳ್ಳಿ ಒಂದು ಕೃಷಿ ಪತ್ತಿನ ಸಹಕಾರ ಸಂಘ ಆದರೆ ಎಷ್ಟು ಅನುಕೂಲಗಳು ಗ್ರಾಮಕ್ಕಾಗುತ್ತೆ ನಮ್ಮ ಅಕ್ಕಪಕ್ಕ ಇರೋಂಥ ಗ್ರಾಮಸ್ಥರಿಗಾಗುತ್ತೆ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಒಳ್ಳೆ ಆಡಳಿತ ಕೂಡ ಅದರಲ್ಲಿ ಇರಬೇಕು ಆಡಳಿತ ನಡೆಸೋರು ಯಾರ್ದೋ ಕೈಗೊಂಬೆ ಆದರೆ ನಾಳೆ ನಿಮ್ಮ ನೋವು ನಲಿವುಗಳಿಗೆ ಸ್ಪಂದಿಸುವಂಥದ್ದು ಯಾವುದೋ ಒಂದು ಸಬ್ಸ್ಕ್ರೈಬ್ ಅವರ್ ಚಾನಲ್ ಕ್ಲಿಕ್ ದ ಬೆಲ್ ಐಕಾನ್ ಅಂಡ್ ಲೈಕ್ ಅವರ್ ವಿಡಿಯೋಸ್